ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2022 ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತ ಅನ್ಬೋದು. ಏನು ಗುರು ದೊಡ್ಡ ಸಂಕಷ್ಟ, ಇನ್ನೂ ಕೂಡ ಆಕ್ಷನ್ ಆಗಿಲ್ಲ. ಐ ಪಿ ಎಲ್ ಇನ್ನೂ ಕೂಡ ಒಂದು ಯಾವ ಡೇಟಿಂದ ಶುರುವಾಗುತ್ತೆ ಅಂತ ಕೂಡ ಗೊತ್ತಾಗಿಲ್ಲ. ಅದಕ್ಕಿಂತ ಮುಂಚೆನೆ ಒಂದು ಬಿಗ್ ಹೊಡೆತ ಬಿದ್ದಿದೆ ಗ್ಲೆನ್ ಮ್ಯಾಕ್ಸ್ವೆಲ್ ವಿಷಯವಾಗಿ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಐ ಪಿ ಎಲ್ ಆಡಲ್ಲ ಅಂತ ನಿರ್ಧಾರ ತಗೊಳ್ಳೋ ಸಾಧ್ಯತೆ ಹೆಚ್ಚು ಇದೆ ಅಂತ ಅನ್ಬೋದು. ಯಾಕೆ ಗುರು ಈ ನಿರ್ಧಾರ ತಗೊಂತಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅಂತ ನೋಡ್ಕೊಂಬರೋಣ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತೀರಿ. ಇದೀಗ ಕೋವಿಡ್ ಅವಳಿ ಎಲ್ಲೆಲ್ಲೂ ಕೂಡ ಹೆಚ್ಚಾಗಿದೆ ಅಂತ ಅನ್ಬೋದು. ಐ ಪಿ ಎಲ್ ಆಡ್ತಾ ಇದ್ದಂಥ ಮ್ಯಾಕ್ಸ್ವೆಲ್ ಇದೀಗ ಬಿಗ್ ಬ್ಯಾಶ್ ಕೂಡ ಆಡ್ತಾರೆ, ಅವರ ಒಂದು ಲೀಗ್ ಆಗಿರುತ್ತೆ. ಆ ಒಂದು ಲೀಗ್ ಆಡುವ ಸಿಚುವೇಶನಲ್ಲಿ ಇದೀಗ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ, ಕೋವಿಡ್-19 ಪಾಸಿಟಿವ್ ಬಂದಿದೆ, ಐಸೋಲೇಷನ್ ಕೂಡ ಆಗಿದ್ದಾರೆ. ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ಪೀಡ್ ರಿಕವರಿ ಆದಷ್ಟು ಬೇಗ ಆಗಲಿ ಅಂತ. ಆ ಒಂದು ಡಿಸಿಷನಿಂದ ಫಾರ್ ಎಕ್ಸಾಂಪಲ್ ಕೋವಿಡ್-19 ಬಂದರೆ ಯಾವುದೇ ಪ್ಲೇಯರ್ ಕೂಡ ಲೀಗ್ ಆಡೋಕ್ಕೆ ತುಂಬ ತುಂಬ ಲೇಟ್ ಆಗುತ್ತೆ, ಮೆಂಟಲಿ ತುಂಬ ಅವರು ಸ್ಟ್ರೆಸ್ ಆಗ್ತಾರೆ. ಈ ಒಂದು ಕಾರಣಕ್ಕಾಗಿ ಐ ಪಿ ಎಲ್ಲಲ್ಲಿ ಈ ಸಲ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮಿಸ್ ಆಗುವ ಸಾಧ್ಯತೆ ಹೆಚ್ಚು ಇದೆ. ಪ್ಲಸ್ ಕೋವಿಡ್ ಜಾಸ್ತಿ ಆದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಐ ಪಿ ಎಲ್ ಆಡುವ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ ಅನ್ಬೋದು. ಈ ಒಂದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಐ ಪಿ ಎಲ್ ಆಡೋ ಟೈಮಲ್ಲಿ. ಅದಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಹಿಂದೆ ಬೇಕಾದ್ರೆ ಉಳಿಬೋದು ಅಥವಾ ಆಡು ಬೇಕಾದ್ರೆ ಆಡ್ಬೋದು, ಆಡಬೇಕು ಅಂತ ನಮ್ಮ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಗಾಯಸ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿ.